ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರುಪಾಪಕ್ಷ ಸೊ ನಾವು ಪ್ರೀವಿಯಸ್ ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಎಲ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಸೆಷನಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಪರ್ಸಂಟೇಜ್ ಮೇಲೆ ಮಾಡ್ತಿದ್ವಿ ಈ ಕ್ವಶನ್ಸ್ ಇದೆಯಲ್ಲ ಎ ಇ ಜೆ ಇ ಗ್ರೂಪ್ ಸಿ ಮತ್ತು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಸೊ ಈ ಎಲ್ಲ ಎಕ್ಸಾಮ್ಸ್ ಇರೋರು ಈ ಕ್ವಶನ್ಸ್ನ ನೀವು ಪ್ರಿಫರ್ ಮಾಡ್ಬೋದು ಸೊ ಫಸ್ಟ್ ಕ್ವಶನ್ಸ್ ಏನಿದೆ ನೋಡಿರಿ ಬ್ಯಾಟ್ಸ್ಮನ್ ಸ್ಕೋಡ್ ಒನ್ ಟೆನ್ ರನ್ಸ್ ಇನ್ ವಿಚ್ ಇನ್ಕ್ಲೂಡೆಡ್ ತ್ರೀ ಬೌಂಡ್ರೀಸ್ ಆ್ಯಂಡ್ ಏಯ್ಟ್ ಸಿಕ್ಸಸ್ ವಾಟ್ ಪರ್ಸೆಂಟ್ ಆಫ್ ವಾಟ್ ಪರ್ಸಂಟೇಜ್ ಆಫ್ ಈಸ್ ಟೋಟಲ್ ಸ್ಕೋರ್ ಡಿಡಿ ಮೇಕ್ ಬೈ ರನ್ನಿಂಗ್ ಬಿಟ್ವಿನ್ ದ ವಿಕೆಟ್ಸ್ ಸೊ ಒಬ್ಬ ಬ್ಯಾಟ್ಸ್ಮನ್ ಏನು ಮಾಡ್ತಾನೆ ಅಂದರೆ ನೂರು ಹತ್ತು ರನ್ ಹೊಡಿತಾನೆ ಅದರೊಳಗೆ ಅವ್ನು ಏನು ಮಾಡ್ತಾನೆ ಅಂದರೆ ಮೂರು ಫೋರ್ ಹೊಡಿತಾನೆ ಮತ್ತು ಎಂಟು ಸಿಕ್ಸ್ ಹೊಡಿತಾನೆ ಹಾಗಾದರೆ ಎಷ್ಟು ರನ್ಸ್ ನಾನು ರನ್ನಿಂಗ್ ಬಿಟ್ವಿಯಿಂದ ವಿಕೆಟ್ಸ್ ಎಷ್ಟು ರನ್ನ ಓಡ್ತಾನೆ ಅಂತ ಕೇಳಿದರೆ ಎಷ್ಟು ಪರ್ಸೆಂಟೇಜ್ ಆಫ್ ರನ್ಸ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಬ್ಯಾಟ್ಸ್ಮನ್ ಇನಿಷಿಯಲಿ ಎಷ್ಟು ರನ್ ಮಾಡಿರ್ತಾನೆ ನೂರು ಹತ್ತು ರನ್ ಮಾಡಿರ್ತಾನೆ ಅದರೊಳಗೆ ಎಷ್ಟು ಫೋರ್ಸ್ ಹೊಡೆದಿರ್ತಾನೆ ಅವನು ಮೂರು ಫೋರ್ ಹೊಡೆದಿರ್ತಾನೆ ಎಂಟು ಸಿಕ್ಸಸ್ ಹೊಡೆದಿರ್ತಾನೆ ಸೊ ಇವಾಗ ಟೋಟಲ್ ಸ್ಕೋರ್ಸಲ್ಲಿ ನೂರ ಹತ್ರ ರನ್ನಲ್ಲಿ ಫೋರು ಮತ್ತು ಸಿಕ್ಸ್ ಕೂಡಿ ಎಷ್ಟು ರನ್ ಆಗುತ್ತೆ ನೋಡ್ರಿ ಫೋರ್ ಎಷ್ಟಾಗುತ್ತೆ ಮೂರು ನಾಲ್ಕಲೆ ಹನ್ನೆರಡು ಎಂಟಾರಲೇ ನಲ್ವತ್ತೆಂಟು ಸೊ ನಲ್ವತ್ತೆಂಟಿಗೆ ನೀವು ಹನ್ನೆರಡು ಸೇರಿಸಿದರೆ ಅರವತ್ತಾಗುತ್ತೆ ಸೊ ಅರವತ್ತು ರನ್ ಏನಿದೆಯಲ್ಲ ಅವನು ಬೌಂಡ್ರಿಯಿಂದ ಬಂದಿರುತ್ತೆ ಸೊ ಇನ್ನು ಉಳಿದಂಥ ಐವತ್ತು ರನ್ಸ್ ಏನಿದೆಯಲ್ಲ ರನ್ನಿಂಗ್ ವಿಕೆಟ್ ರನ್ನಿಂಗ್ ರನ್ನಿಂಗ್ ಬಿಟ್ವಿಂದ ವಿಕೆಟ್ಸ್ ಬರುತ್ತೆ ಸೊ ಇಲ್ಲೇನು ಕೇಳಿದ್ದಾರೆ ಅಂದರೆ ಈ ಐವತ್ತು ರನ್ನು ನೂರ ಹತ್ತಕ್ಕೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಿಫ್ಟಿ ಡಿವೈಡೆಡ್ ಬೈ ಒನ್ ಟೆನ್ ಇಂಟು ಹಂಡ್ರೆಡ್ ಮಾಡಿರಿ ಇಲ್ಲೊಂದು ಸೊನ್ನೆ ಇಲ್ಲೊಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಎಷ್ಟು ಉಳಿಯುತ್ತೆ ಅಂದರೆ ಫೈವ್ ಹಂಡ್ರೆಡ್ ಬೈ ಲೆವೆನ್ ಉಳಿಯುತ್ತೆ ಸೊ ನಥಿಂಗ್ ಬಟ್ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಫೋರ್ಟಿ ಫೈವ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ ಬರುತ್ತೆ ಅಥವಾ ನೀವು ಫಿಫ್ಟಿ ಬೈ ಒನ್ ಟೆನ್ ಮಾಡಿದಾಗ ಇದು ಫೈ ಬೈ ಲೆವೆನ್ ಬರುತ್ತೆ ರೇಷೋ ಆ್ಯಂಡ್ ಪ್ರೊಫೆಷನ್ ಇದನ್ನೇ ಯಾವ ಥರ ಕನ್ವರ್ಟ್ ಮಾಡ್ತೀರ ಅಂದರೆ ಸೊ ನೋಡಿರಿ ಫೈವ್ ಬೈ ಲೆವೆನ್ ರೇಷೋ ಆ್ಯಂಡ್ ಪ್ರೊಫೆಷನ್ ಇದ್ದಿದ್ದು ಅದನ್ನು ನೀವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ದಾಗೆ ನಿಮ್ಗೆ ಎಷ್ಟು ಬರುತ್ತೆ ಫೋರ್ ಬೈ ಫೋರ್ಟಿ ಫೈವ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ ಬರುತ್ತೆ ಯಾವ ಥರ ಅಂದರೆ ಒನ್ ಬೈ ಲೆವೆನ್ ಅಂದರೆ ನಿಮಗೆ ನೈನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ ಬರುತ್ತೆ ಅದೇ ಥರನಾಗಿ ಒನ್ ಬೈ ನೈನ್ ಅಂದರೆ ಲೆವೆನ್ ಪಾಯಿಂಟ್ ಲೆವೆನ್ ಒನ್ ಪರ್ಸೆಂಟೇಜ್ ಬರುತ್ತೆ ಸೊ ನೋಡಿರಿ ಒನ್ ಬೈ ಲೆವೆನ್ ಮಾಡಿದಾಗ ಎಷ್ಟು ಬಂತು ನೈನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ ಬಂತು ಇಲ್ಲಿ ಫೈ ಇದೆ ಸೊ ಇಂಟು ಫೈವ್ ಮಲ್ಟಿಪ್ಲೈ ಮಾಡ್ದೆ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ ಫೋರ್ಟಿ ಫೈವ್ ಡಾಟ್ ಫೋರ್ ಫೈವ್ ಪರ್ಸೆಂಟೇಜ್ ಬರುತ್ತೆ ಸೊ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ರಿ ಇಲ್ಲಿ ಫೋರ್ಟಿ ಫೈವ್ ಕೊಟ್ಟಿದ್ದಾರೆ ಫೋರ್ಟಿ ಫೈವ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಫೋರ್ಟಿ ಫೈವ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಟು ಸ್ಟೂಡೆಂಟ್ಸ್ ಅಪಿಯರ್ಟ್ ಅಟ್ಯಾನ್ ಎಕ್ಸಾಮಿನೇಷನ್ ಒನ್ ಆಫ್ ದಮ್ ಸೆಕ್ಯೂರ್ಡ್ ನೈನ್ ಮಾರ್ಕ್ಸ್ ಮೋರ್ ದೆನ್ ದ ಅದರ್ ಅದರ್ ಆ್ಯಂಡ್ ಹೀಸ್ ಮಾರ್ಕ್ಸ್ ವಾಸ್ ಫಿಫ್ಟಿ ಸಿಕ್ಸ್ ಪರ್ಸೆಂಟೇಜ್ ಆಫ್ ದ ಸಮ್ ಆಫ್ ದೇರ್ ಮಾರ್ಕ್ಸ್ ದ ಮಾರ್ಕ್ಸ್ ಒಪ್ಟೈನ್ ಬೈ ದಮ್ ಆರ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಒಬ್ರು ಇಬ್ಬರು ವಿದ್ಯಾರ್ಥಿಗಳು ಒಂದು ಎಕ್ಸಾಮಿನೇಷನ್ ಕೂತಿದ್ದಾರೆ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಗಿಂತ ಒಂಬತ್ತು ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದಾನೆ ಅದೇನಾಗುತ್ತೆ ಅಂದರೆ ಆ ವಿದ್ಯಾರ್ಥಿ ಒಂಬತ್ತು ಮಾರ್ಕ್ಸ್ ಜಾಸ್ತಿ ತೊಗೊಂಡವನು ಟೋಟಲ್ ಸ್ಕೋರ್ದು ಫಿಫ್ಟಿ ಸಿಕ್ಸ್ ಮಾರ್ಕ್ಸ್ ಅವನೇ ಸ್ಕೋರ್ ಮಾಡ್ತಾನೆ ಹಾಗಾದರೆ ಅವರು ಎಷ್ಟು ಸ್ಕೋರ್ ಮಾಡಿದರು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ನಾವು ಎರಡು ಸಂಖ್ಯೆ ತೊಗೊಳ್ಳೋಣ ಇಬ್ಬರು ವಿದ್ಯಾರ್ಥಿ ತೊಗೊಳ ಎ ಮತ್ತು ಬಿ ಎ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಎಕ್ಸ್ ಮಾರ್ಕ್ಸ್ನ ಸ್ಕೋರ್ ಮಾಡಿದರೆ ಬಿ ಅನ್ನೋ ವ್ಯಕ್ತಿ ಎಕ್ಸ್ ಪ್ಲಸ್ ನೈನ್ ಮಾರ್ಕ್ಸ್ನ ಸ್ಕೋರ್ ಮಾಡ್ತಾನೆ ಸೊ ಈ ಎಕ್ಸ್ ಪ್ಲಸ್ ನೈನ್ ಮಾರ್ಕ್ಸ್ ಏನಿರುತ್ತಲ್ಲ ಇದು ಫಿಫ್ಟಿ ಸಿಕ್ಸ್ ಪರ್ಸೆಂಟೇಜ್ ಆಗುತ್ತೆ ಹಾಗಾದರೆ ಎಕ್ಸ್ ಅನ್ನೋದು ಏನಾಗುತ್ತೆ ಹಂಡ್ರೆಡ್ರಲ್ಲಿ ನೀವು ಫಿಫ್ಟಿ ಸಿಕ್ಸ್ ಕಳೆದ್ರೆ ಫೋರ್ಟಿ ಫೋರ್ ಪರ್ಸೆಂಟೇಜ್ ಆಗುತ್ತೆ ಸೊ ನಿಮಗೆ ಕ್ವಶನಲ್ಲಿ ಏನಕ್ಕೆ ಕೇಳಿದ್ದಾರೆ ಅಂದರೆ ಎ ಮತ್ತು ಬಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ಇವರು ಎಕ್ಸ್ ಮಾರ್ಕ್ಸ್ನ ಮಾಡಿದ್ದಾರೆ ಇವರು ಎಕ್ಸ್ ಪ್ಲಸ್ ನೈನ್ ಸೊ ಎಕ್ಸಿಂದ ಎಕ್ಸ್ ಪ್ಲಸ್ ನೈನ್ ನೀವು ಮೈನಸ್ ಮಾಡಿದರೆ ಎಷ್ಟು ಮಾರ್ಕ್ಸ್ ಆಗುತ್ತೆ ಅಂದರೆ ನೈನ್ ಮಾರ್ಕ್ಸ್ ಬರುತ್ತೆ ಸೊ ಅದೇ ಥರನಾಗ ಐವತ್ತಾರರಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಕಳೆದ್ರೆ ನಿಮ್ಗೆ ಎಷ್ಟು ಬರುತ್ತೆ ಟ್ವೆಲ್ ಪರ್ಸೆಂಟೇಜ್ ಬರುತ್ತೆ ಸೊ ಇವಾಗ ಟ್ವೆಲ್ ಪರ್ಸೆಂಟೇಜ್ ಇಕ್ಕೊಳ್ಟು ಒಂಬತ್ತು ಮಾಡ್ಸಾದರೆ ನಲ್ವತ್ನಾಲ್ಕು ಪರ್ಸೆಂಟ್ ಎಷ್ಟು ಮತ್ತು ಐವತ್ತಾರು ಪರ್ಸೆಂಟ್ ಎಷ್ಟು ಅಂತ ಕಂಡುಹಿಡಬೇಕು ಸೊ ಯಾವುದಾದ್ರೂ ಒಂದು ಕಂಡು ಈಗ ನಾನು ಫೋರ್ಟಿ ಫೋರ್ ಪರ್ಸೆಂಟೇಜ್ ಕಂಡುಹಿಡಿತೀನಿ ಫೋರ್ಟಿ ಫೋರ್ ಪರ್ಸೆಂಟೇಜ್ ಎಷ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಒಂಬತ್ತು ಇಂಟು ನಲವತ್ತ್ನಾಲ್ಕು ಡಿವೈಡೆಡ್ ಬೈ ಹನ್ನೆರಡು ಸೊ ನೋಡಿರಿ ಮೂರು ಮೂರಲೇ ಮೂರು ನಾಲ್ಕುಲೇ ನಾಲ್ಕು ನಾಲ್ಕು ಹನ್ನೊಂದಲೇ ಹನ್ನೊಂದು ಮೂರಲೆ ಮೂವತ್ತ್ಮೂರು ಮಾರ್ಕ್ಸು ಸೊ ಎ ಅನ್ನೋ ವ್ಯಕ್ತಿ ಎಷ್ಟು ಸ್ಕೋರ್ ಮಾಡ್ತಾನೆ ಅಂದರೆ ಮೂವತ್ತ್ಮೂರು ಮಾರ್ಕ್ಸನ್ನ ಸ್ಕೋರ್ ಮಾಡ್ತಾನೆ ಬಿ ಅನ್ನೋ ವ್ಯಕ್ತಿ ಒಂಬತ್ತು ಮಾರ್ಕ್ಸ್ ಜಾಸ್ತಿ ಮಾಡ್ತಾನೆ ಮೂವತ್ತ್ಮೂರಕ್ಕೆ ಒಂಬತ್ತು ಸೇರಿಸಿದ್ರೆ ನಲ್ವತ್ತೆರಡು ಆಗುತ್ತೆ ಸೊ ಹಾಗಾದರೆ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಸಿ ಆಗುತ್ತೆ ಫೋರ್ಟಿ ಟು ಕಾಮ ತರ್ಟಿ ತ್ರೀ ಆಗುತ್ತೆ ಸೊ ಆಪ್ಷನ್ ನಂಬರ್ ಸಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಫ್ರೂಟ್ ಸೆಲ್ಲರ್ ಹ್ಯಾಡ್ಸ್ ಸಮ್ ಆ್ಯಪಲ್ಸ್ ಹಿ ಸೆಲ್ಸ್ ಫೋರ್ಟಿ ಪರ್ಸೆಂಟ್ ಆಫ್ ದ ಆ್ಯಪಲ್ ಆ್ಯಂಡ್ ಸ್ಟಿಲ್ ಹಿ ಹ್ಯಾಸ್ ಫೋರ್ ಟ್ವೆಂಟಿ ಆ್ಯಪಲ್ಸ್ ಒರಿಜಿನಲಿ ಹಿ ಹ್ಯಾಡ್ ಅಂತ ಕೇಳಿದ್ದಾರೆ ಸೊ ಏನಂದರೆ ಒಬ್ಬ ಹಣ್ಣು ಮಾರಾಟಗಾರನ ಹತ್ರ ಒಂದಿಷ್ಟು ಕೆಲವೊಂದಿಷ್ಟು ಆ್ಯಪಲ್ ಇರುತ್ತೆ ಅವನೇನು ಮಾಡ್ತಾನೆ ಅಂದರೆ ನಲ್ವತ್ತು ಪರ್ಸೆಂಟ್ ಆ್ಯಪಲ್ನ ಮಾರಿಬಿಡ್ತಾನೆ ಮಾರಿದ್ಮೇಲೆ ಅವನ ಹತ್ರ ಎಷ್ಟು ಉಳಿಯತ್ತಪ್ಪ ಅಂದರೆ ನಾಲ್ಕುನೂರ ಇಪ್ಪತ್ತು ಆ್ಯಪಲ್ಸ್ ಉಳಿಯುತ್ತೆ ಸೇಬ್ ಹಣ್ಣುಗಳು ಹಾಗಾದರೆ ಅವನ ಹತ್ರ ಈ ಒರಿಜಿನಲ್ ಅಂದರೆ ಇನಿಷಿಯಲ್ ಎಷ್ಟು ಹಣ್ಣುಗಳಿದ್ವು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇನಿಷಿಯಲಿ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಈಗ ಅವನೇನು ಮಾಡ್ಬಿಟ್ಟಿದ್ದಾನೆ ಫೋರ್ಟಿ ಪರ್ಸೆಂಟ್ ಮಾರಿಬಿಟ್ಟಿದ್ದಾನೆ ಹಾಗಾದರೆ ಅವನ ಎಷ್ಟು ಉಳಿಯುತ್ತೆ ಅಂದರೆ ಸಿಕ್ಸ್ಟಿ ಪರ್ಸೆಂಟೇಜ್ ಉಳೀತು ಸಿಕ್ಸ್ಟಿ ಪರ್ಸೆಂಟೇಜ್ ಹಣ್ಣು ಎಷ್ಟಾಗಿದೆ ಅಂದರೆ ನಾಲ್ಕು ನೂರ ಇಪ್ಪತ್ತಿದೆ ಹಾಗಾದ್ರೆ ನಾವೇನು ಏನು ಹಂಡ್ರೆಡ್ ಪರ್ಸೆಂಟ್ ಈಕ್ವಲ್ ಟು ಎಷ್ಟು ಅಂತ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಫೋರ್ ಟ್ವೆಂಟಿ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಸಿಕ್ಸ್ಟಿ ಸೊನ್ನೆ ಸೊನ್ನೆ ಆರೊಂದ್ಲೆ ಆರು ಏಳು ಸೊ ಇನಿಷಿಯಲಿ ಅವನತ್ರ ಎಷ್ಟು ಹಣ್ಣುಗಳಿದ್ದವು ಅಂದರೆ ಏಳ್ನೂರು ಹಣ್ಣುಗಳಿದ್ದು ಹಾಗಾಗಿ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವೇಶನ್ ನೋಡಿರಿ ಇಫ್ ಟ್ವೆಂಟಿ ಪರ್ಸೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಬಿ ದೆನ್ ಬಿ ಪರ್ಸೆಂಟ್ ಆಫ್ ಟ್ವೆಂಟಿ ಈ ಸೇಮ್ ಆ್ಯಸ್ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಇದನ್ನು ಇಕ್ವೇಷನ್ ಮೂಲಕ ಸಾಲ್ವ್ ಮಾಡೋಣ ಟ್ವೆಂಟಿ ಪರ್ಸೆಂಟ್ ಆಫ್ ಎನ ಬರ್ಕೊಳ್ಳೋಣ ಟ್ವೆಂಟಿ ಪರ್ಸೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಬಿ ಹಾಗಾದ್ರೆ ಏನು ಕೇಳಿದ್ದಾರೆ ನಮ್ಮ ಕ್ವಶನಲ್ಲಿ ಬಿ ಪರ್ಸೆಂಟೇಜ್ ಆಫ್ ಟ್ವೆಂಟಿ ಕೇಳಿದ್ದಾರೆ ಸೊ ನೋಡ್ರಿ ಪರ್ಸೆಂಟೇಜ್ ಇದಕ್ಕೆ ನಾನು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದ್ದೀನಿ ಸೊ ನೋಡಿರಿ ನಮಗೆ ಬಿ ಈಕ್ವಲ್ ಟು ಏನಾಗಿದೆ ಟ್ವೆಂಟಿ ಇಂಟು ಎ ಡಿವೈಡೆಡ್ ಬೈ ಹಂಡ್ರೆಡ್ ಇದೆ ಸೊ ನಾನು ಬಿನ ರಿಪ್ಲೇಸ್ ಮಾಡ್ತೀನಿ

ಸೊ ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಎ ಏನಂದರೆ ನಥಿಂಗ್ ಬಟ್ ಫೋರ್ ಪರ್ಸೆಂಟ್ ಆಫ್ ಎ ಆಗುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೋಡಿರಿ ಫಸ್ಟ್ ನಾವು ಟ್ವೆಂಟಿ ಪರ್ಸೆಂಟ್ ಆಫ್ ಎ ಈಕ್ವಲ್ ಟು ಬಿ ಅಂತ ಬರ್ಕೊಂಡ್ವಿ ಆಮೇಲೆ ಬಿ ಪರ್ಸೆಂಟ್ ಆಫ್ ಟ್ವೆಂಟಿ ಬರ್ಕೊಂಡ್ವಿ ಈ ಈಕ್ವೇಷನಲ್ಲಿ ಬಿನ ಸಬ್ಸ್ಟ್ಯೂಟ್ ಮಾಡಿದ್ವಿ ಸಬ್ಸ್ಟ್ಯೂಟ್ ಮೇಲೆ ನಮಗೆ ಫೋರ್ ಪರ್ಸೆಂಟ್ ಆಫ್ ಎ ವ್ಯಾಲ್ಯೂ ಬಂತು ಹಾಗಾಗಿ ಆಪ್ಷನ್ ಯಾವುದಾಗುತ್ತಂದ್ರೆ ಆಪ್ಷನ್ ನಂಬರ್ ಎ ಆಗುತ್ತೆ ಅದೇ ಥರನಾಗೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಇನ್ನ ಸಟನ್ ಸ್ಕೂಲ್ ಟ್ವೆಂಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಬಿಲೋ ಏಯ್ಟ ಇಯರ್ ಆಫ್ ಏಜ್

ಎಂಟು ವರ್ಷದಕ್ಕಿಂತ ಎಷ್ಟಿದ್ದಾರೆ ಅಂದರೆ ಟೂ ತರ್ಡ್ ಆಫ್ ನಲ್ವತ್ತೆಂಟು ಇದ್ದಾರೆ ಅಂತ ಹೇಳಿದ್ದಾರೆ ಹಾಗಾದರೆ ನಮಗೇನು ಕೇಳಿದ್ದಾರೆ ಅಂದರೆ ಟೂ ಥರ್ಡ್ ಆಫ್ ಫೋರ್ಟಿ ಏಯ್ಟ್ ಹಾಗಾದರೆ ನಮಗೇನು ಕೇಳಿದಾರೆ ಅಂದರೆ ಒಟ್ಟು ಶಾಲೆಯಲ್ಲಿರುವ ವಿದ್ಯಾರ್ಥಿಗಳು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಫಸ್ಟ್ ಏನು ಮಾಡೋಣ ಇವಾಗ ಏಯ್ಟಿ ಪರ್ಸೆಂಟ್ ಈಸ್ ಈಕ್ವಲ್ ಟು ಏನು ಹೇಳಿದ್ದಾರೆ ಅಂದರೆ ಫೋರ್ಟಿ ಏಯ್ಟ್ ಯಾಕಂದರೆ ಏಯ್ಟ್ ಇಯರ್ಸ್ ಆಫ್ ದ ಏಜ್ ಹುಡುಗರು ಎಷ್ಟಿದ್ದಾರೆ ನಲವತ್ತೆಂಟು ಜನ ಇದ್ದಾರೆ ಪ್ಲಸ್ ಟೂ ಥರ್ಡ್ ಆಫ್ ಫೋರ್ಟಿ ಏಯ್ಟ್ ಯಾಕಪ್ಪ ಅಂದರೆ ಎಂಟು ವರ್ಷದ ಮೇಲಿದ್ದವ್ರು ಎಷ್ಟಿದ್ದಾರೆ ಅಂದರೆ ಎಂಟು ವರ್ಷ ಇದ್ದವ್ರಕ್ಕಿಂತ ಟೂ ತರ್ಡ್ ಇದ್ದಾರೆ ಅಂತ ಹೇಳಿದ್ದಾರೆ ನಾನು ಯಾಕೆ ಏಯ್ಟಿ ಪರ್ಸೆಂಟ್ ತೊಗೊಂಡಿದ್ದೇನೆ ಅಂದರೆ ಟ್ವೆಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳೇನೆಂದರೆ ಬಿಲೋ ಇದ್ದಾರೆ ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡಿರಿ ಮೂರೊಂದಲೇ ಮೂರು ಹದಿನಾರಲೇ ಸೊ ನಲ್ವತ್ತೆಂಟು ಪ್ಲಸ್ ಮೂವತ್ತೆರಡು ಇಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ ಅಂದರೆ ಎಂಬತ್ತಾಗುತ್ತೆ ಸೊ ಏಯ್ಟಿ ಪರ್ಸೆಂಟ್ ಈಕ್ವಲ್ ಎಂಬತ್ತಾದರೆ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಎಷ್ಟಾಗ್ತಾರೆ ಹಂಡ್ರೆಡ್ ಆಗ್ತಾರೆ ಸೊ ಟೋಟಲ್ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಆ ಶಾಲೆಯಲ್ಲಿ ಅಂದರೆ ನೂರು ಜನ ಇದ್ದಾರೆ ಸೊ ಈ ಕ್ವಶನ್ಸ್ನ ನೀವು ಇಕ್ವೇಷನ್ ಮೂಲಕ ಸಾಲ್ವ್ ಮಾಡಿದರೆ ತುಂಬ ಈಸಿಯಾಗಿ ಸಾಲ್ವ್ ಆಗುತ್ತೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ ಹಂಡ್ರೆಡ್ ಬರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಟೂ ನಂಬರ್ಸ್ ಎ ಆ್ಯಂಡ್ ಬಿ ಆರ್ ಸಚ್ ದ್ಯಾಟ್ ದ ಸಮ್ ಆಫ್ ಫೈವ್ ಪರ್ಸೆಂಟ್ ಆಫ್ ಎ ಆ್ಯಂಡ್ ಫೋರ್ ಪರ್ಸೆಂಟ್ ಆಫ್ ಬಿ ಈಸ್ ಟೂ ಥರ್ಡ್ ಆಫ್ ದ ಸಮ್ ಆಫ್ ಸಿಕ್ಸ್ ಪರ್ಸೆಂಟ್ ಆಫ್ ಎ ಆ್ಯಂಡ್ ಏಯ್ಟ್ ಪರ್ಸೆಂಟ್ ಆಫ್ ಬಿ ಫೈಂಡ್ ದ ರೇಷಿಯೋ ಆಫ್ ಎಸ್ ಟು ಬಿ ಸೊ ಇಲ್ಲಿ ಎರಡು ಸಂಖ್ಯೆಗಳಿದೆ ಎ ಆ್ಯಂಡ್ ಬಿ ಈ ಎ ಆ್ಯಂಡ್ ಬಿ ಅಲ್ಲಿ ಐದು ಪರ್ಸೆಂಟ್ ಎ ಮತ್ತು ನಾಲ್ಕು ಪರ್ಸೆಂಟ್ ಬಿ ಏನಾಗುತ್ತಪ್ಪ ಅಂದರೆ ಟೂ ತರ್ಡ್ ಆಫ್ ಸಿಕ್ಸ್ ಪರ್ಸೆಂಟ್ ಎ ಮತ್ತು ಏಯ್ಟ್ ಪರ್ಸೆಂಟ್ ಆಫ್ ಬಿ ಆಗುತ್ತೆ ಹಾಗಾದರೆ ಎ ಇಷ್ಟು ಬಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ಈಕ್ವೇಶನ್ ಬರ್ಕೊಂಬಿಡೋಣ ಫಸ್ಟ್ ಏನು ಹೇಳಿದರೆ ಫೈವ್ ಪರ್ಸೆಂಟ್ ಆಫ್ ಎ ಪ್ಲಸ್ ಫೋರ್ ಪರ್ಸೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು ಟೂ ಥರ್ಡ್ ಇದು ಇಂಪಾರ್ಟೆಂಟ್ ನೋಡಿರಿ ಟೂ ಥರ್ಡ್

ಆರೆರಡಲೇ ಹನ್ನೆರಡು ಟ್ವೆಲ್ವ್ ಎ ಡಿವೈಡೆಡ್ ಬೈ ಹಂಡ್ರೆಡ್ ಪ್ಲಸ್ ಎಂಟೆರಡಲೇ ಹದಿನಾರು ಸಿಕ್ಸ್ಟೀನ್ ಬಿ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ನೋಡಿರಿ ಡಿನಾಮಿನೇಟ್ರಲ್ಲಿ ಹಂಡ್ರೆಡ್ ಹಂಡ್ರೆಡ್ ಇರೋದ್ರಿಂದ ನಾನು ಹಂಡ್ರೆಡನ್ನ ಕ್ಯಾನ್ಸಲ್ ಮಾಡ್ತೀನಿ ಸೊ ನನಗಿಲ್ಲ ಏನು ಉಳಿಯತ್ತಪ್ಪ ಅಂದರೆ ಫಿಫ್ಟೀನ್ ಎ ಪ್ಲಸ್ ಟ್ವೆಲ್ ಬಿ ಇಸ್ ಈಕ್ವಲ್ ಟು ಟ್ವೆಲ್ ಎ ಪ್ಲಸ್ ಸಿಕ್ಸ್ಟೀನ್ ಬಿ ಉಳಿಯುತ್ತೆ ಸೊ ನೋಡಿರಿ ಇಲ್ಲಿ ಫಿಫ್ಟೀನ್ ಎ ಇದೆ ಅಲ್ಲಿ ಟ್ವೆಲ್ ಎ ಇದೆ ಅದನ್ನು ಈ ಕಡೆ ಕಳಿಸ್ತೀನಿ ಫಿಫ್ಟೀನಲ್ಲಿ ಟ್ವೆಲ್ ಎ ಕಳೆದ್ರೆ ಏನಾಗುತ್ತೆ ತ್ರೀ ಆಗುತ್ತೆ ಸೊ ಇಲ್ಲಿ ಸಿಕ್ಸ್ಟೀನ್ ಬಿ ಇದೆ ಇಲ್ಲಿ ಟ್ವೆಲ್ ಬಿ ಇದೆ ಸಿಕ್ಸ್ಟೀನಲ್ಲಿ ಟ್ವೆಲ್ ಬಿ ಕಳೆದರೆ ಫೋರ್ ಬಿ ಆಗುತ್ತೆ ಸೊ ನೋಡಿರಿ ತ್ರೀ ಎ ಈಕ್ವಲ್ ಟು ಫೋರ್ ಬಿ ಆಯಿತು ಸೊ ಎ ಬೈ ಬಿ ಏನಾಗುತ್ತೆ ಫೋರ್ ಇಷ್ಟು ಟು ತ್ರೀ ಆಗುತ್ತೆ ಹಾಗಾದರೆ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಫೋರ್ ಇಷ್ಟು ಟು ತ್ರೀ ಆಗುತ್ತೆ ಸೆವೆಂತ್ ಕ್ವಶನ್ ನೋಡಿರಿ ಸೆವೆಂತ್ ಕ್ವಶನ್ ಏನಿದೆ ಅಂದರೆ ಆ ಸ್ಟೂಡೆಂಟ್ ಮಲ್ಟಿಪ್ಲೈಡ್ ನಂಬರ್ ಬೈ ತ್ರೀ ಬೈ ಫೈ ಇನ್ಸ್ಟೆಡ್ ಆಫ್ ಫೈ ಬೈ ತ್ರೀ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಟೋಟಲ್ ಎರರ್ಂದ ಕ್ಯಾಲ್ಕುಲೇಷನ್ ಸೊ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ ಒಂದು ನಂಬರ್ನ ತ್ರೀ ಬೈ ಫೈ ಅಂತ ಟೈಪ್ ಮಾಡ್ತಾನೆ ಮಿಸ್ಟೇಕಾಗಿ ಅದು ಎಷ್ಟು ಆಗಬೇಕತ್ತಪ್ಪ ಅಂದರೆ ಫೈವ್ ಬೈ ತ್ರೀ ಆಗಬೇಕಾಗಿತ್ತು ಹಾಗಾದರೆ ಅವನು ಎಷ್ಟು ಪರ್ಸೆಂಟೇಜ್ ಎರರ್ ಕ್ಯಾಲ್ಕುಲೇಷನ್ ಮಾಡ್ತಾನೆ ಅಂತ ಕೇಳ್ತಾನೆ ಸೊ ಇನಿಷಿಯಲಿ ಏನು ಟೈಪ್ ಮಾಡಬೇಕಾಗಿರುತ್ತಪ್ಪ ಅವನು ಫೈವ್ ಬೈ ತ್ರೀ ಟೈಪ್ ಮಾಡಬೇಕಾಗಿರುತ್ತೆ ಅವನು ಮಿಸ್ಟೇಕಾಗಿ ಏನು ಟೈಪ್ ಮಾಡ್ತಾನೆ ಅಂದರೆ ತ್ರೀ ಬೈ ಫೈವ್ನ ಟೈಪ್ ಮಾಡ್ತಾನೆ ಹಾಗಾದರೆ ಎಷ್ಟು ಎರರ್ ಕ್ಯಾಲ್ಕುಲೇಷನ್ ಆಗುತ್ತೆ ನೋಡಿರಿ ಎಷ್ಟು ಎರರ್ ಆಗುತ್ತೆ ಅಂತ ನೋಡಿರಿ ಈ ಡಿನಾಮಿನೇಟ್ರ್ ನಾನು ಕಾನ್ಸರ್ಟ್ ಮಾಡ್ಕೋತೀನಿ ಮೂರು ಮತ್ತು ಹದಿನೈದರ ಎಲ್ ಸಿ ಎಮ್ ತೊಗೊಂಡ್ರೆ ಹದಿನೈದು ಆಗುತ್ತೆ ಐದೈದಲೇ ಇಪ್ಪತ್ತೈದು ಮೂರು ಮೂರಲೇ ಒಂಬತ್ತು ಎಷ್ಟು ಬಂತಪ್ಪ ನಮಗೆ ಎರರ್ ಅಂದರೆ ಸಿಕ್ಸ್ಟೀನ್ ಬೈ ಫಿಫ್ಟೀನ್ ಬರುತ್ತೆ ಸೊ ಇದೇನಂದರೆ ಎರರ್ ಆಯಿತು ನಮಗೇನು ಕೇಳಿದ್ದಾರೆ ಎರರ್ ಪರ್ಸೆಂಟೇಜ್ ಕೇಳಿದ್ದಾರೆ ಸೊ ಈ ಎರರ್ ಏನಿದೆಯಲ್ಲ ಯಾವುದಕ್ಕೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಫೈವ್ ಬೈ ತ್ರೀಗೆ ಯಾಕಂದ್ರೆ ಅವನು ಫೈ ಬೈ ತ್ರೀನ ತ್ರೀ ಬೈ ಫೈವ್ ಅಂತ ಹಾಕಿರ್ತಾನೆ ಹಾಗಾದ್ರೆ ನೋಡಿರಿ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಫಿಫ್ಟೀನ್ ಡಿವೈಡೆಡ್ ಬೈ ಫೈವ್ ಬೈ ತ್ರೀ ಇಂಟು ಹಂಡ್ರೆಡ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿರಿ ಡಿವಿಷನ್ ಆಫ್ ಡಿವಿಷನ್ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಫಿಫ್ಟೀನ್ ಇಂಟು ತ್ರೀ ಡಿವೈಡೆಡ್ ಬೈ ಫೈ ಇಂಟು ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ಮೂರು ಮೂರು ಮೂರೈದಲೇ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ನಾಲ್ಕಲೆ ಹದಿನಾರು ನಾಲ್ಕಲೆ ಅರವತ್ತ್ನಾಲ್ಕು ಪರ್ಸೆಂಟೇಜ್ ಏನು ಮಾಡ್ತಾನೆ ಅಂದರೆ ಯಾರ್ಯಾರು ಮಾಡ್ತಾನೆ ಹಾಗಾದರೆ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವೇಶನ್ ನೋಡ್ರಿ ಇನ್ ಆ್ಯಂಡ್ ಎಲೆಕ್ಷನ್ ಬಿಟ್ವೀನ್ ಟೂ ಕ್ಯಾಂಡಿಡೇಟ್ಸ್ ಒನ್ ಗಾಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ಟೋಟಲ್ ವ್ಯಾಲಿಡ್ ವೋಟ್ಸ್ ಟ್ವೆಂಟಿ ಫೈ ಟ್ವೆಂಟಿ ಪರ್ಸೆಂಟ್ ಆಫ್ ದ ವೋಟ್ಸ್ ವರ್ ಇನ್ ವ್ಯಾಲಿಡ್ ಇಫ್ ದ ಟೋಟಲ್ ನಂಬರ್ ಆಫ್ ವೋಟ್ಸ್ ವಾಸ್ ಟ್ವೆಂಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ದ ನಂಬರ್ ಆಫ್ ವ್ಯಾಲಿಡ್ ವೋಟ್ಸ್ ದ್ಯಾಟ್ ದ ಅದರ್ ಕ್ಯಾಂಡಿಡೇಟ್ ಗಾಟ್ ವಾಸ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನಂದರೆ ಇಬ್ಬರು ವ್ಯಕ್ತಿಗಳು ಎಲೆಕ್ಷನ್ ನಿಂತಿರ್ತಾರೆ ಸೊ ಒಬ್ಬ ವ್ಯಕ್ತಿ ವ್ಯಾಲಿಡ್ ವೋಟಿನ ಫಿಫ್ಟಿ ಫೈವ್ ಪರ್ಸೆಂಟ್ ವೋಟ್ ತಗೋತಾನೆ ಹಾಗಾದ್ರೆ ಇನ್ನೊಬ್ಬ ವ್ಯಕ್ತಿ ಎಷ್ಟು ತಗೋತಾನೆ ಫೋರ್ಟಿ ಫೈವ್ ಪರ್ಸೆಂಟ್ ಆಫ್ ದ ವ್ಯಾಲಿಡ್ ವೋಟ್ ತೊಗೋತೇನೆ ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ವೋಟ್ ಏನು ಮಾಡಿರ್ತಾರಲ್ಲ ಅವು ಇನ್ ವ್ಯಾಲಿಡ್ ಇರುತ್ತೆ ಓನ್ಲಿ ಏಯ್ಟಿ ಪರ್ಸೆಂಟೇಜ್ ಮಾತ್ರ ಕನ್ಸಿಡರೇಷನ್ ಆಗಿರುತ್ತೆ ಟೋಟಲ್ ಎಷ್ಟು ಜನ ವೋಟ್ ಮಾಡ್ತಾರಪ್ಪ ಅಂದರೆ ಏಳು ಸಾವಿರದ ಐದುನೂರು ಜನ ವೋಟ್ ಮಾಡ್ತಾರೆ ಹಾಗಾದರೆ ಅದರ್ ಕ್ಯಾಂಡಿಡೇಟ್ ಎಷ್ಟು ವೋಟ್ ತಗೊಂಡ ಅಂತ ಕೇಳ್ತಿದ್ದಾರೆ ಸೊ ನೋಡಿರಿ ಫಸ್ಟ್ ನಾವು ವ್ಯಾಲಿಡ್ ವೋಟ್ಸ್ನ ಕನ್ ಕೌಂಟ್ ಮಾಡಿಬಿಡೋಣ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಅಂದರೆ ಏಳು ಸಾವಿರದ ಐದುನೂರು ಏಳು ಸಾವಿರದ ಐನೂರು ಜನ ವೋಟ್ ಮಾಡಿದ್ದಾರೆ ಬಟ್ ಇದ್ರೊಳಗೆ ಏನು ಮಾಡಿದ್ರಂದರೆ ಇಪ್ಪತ್ತು ಪರ್ಸೆಂಟ್ ಜನ ಏನು ಮಾಡಿದಾರಲ್ಲ ಅದು ಇನ್ವ್ಯಾಲಿಡ್ ಆಗಿದೆ ಹಾಗಾದರೆ ಸೆವೆನ್ ತೌಸಂಡ್ ಫೈ ಹಂಡ್ರೆಡ್ಗೆ ಟ್ವೆಂಟಿ ಪರ್ಸೆಂಟ್ ಅಂದರೆ ಎಷ್ಟಾಗುತ್ತಪ್ಪ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಟೆನ್ ಪರ್ಸೆಂಟ್ ಅಂದರೆ ಸೆವೆನ್ ಫಿಫ್ಟಿ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸೊ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ನಾವು ತೌಸಂಡ್ ಫೈವ್ ಹಂಡ್ರೆಡ್ ತೆಗೆದ್ರೆ ಸಿಕ್ಸ್ ತೌಸಂಡ್ ವೋಟ್ಸ್ ಬರುತ್ತೆ ಈ ಸಿಕ್ಸ್ ತೌಸಂಡ್ ವೋಟ್ಸ್ ಇದೆಯಲ್ಲ ಇದು ವ್ಯಾಲಿಡ್ ವೋಟ್ಸ್ ಸೊ ನಮಗೇನು ಕೇಳಿದ್ದಾರೆ ಅಂದರೆ ಇದರೊಳಗೆ ಒಬ್ಬ ಗೆದ್ದಂಥ ವ್ಯಕ್ತಿ ಫಿಫ್ಟಿ ಫೈ ಪರ್ಸೆಂಟ್ ಓಟ್ ತಗೋತಾನೆ ಹಾಗಾದರೆ ಸ್ವತಂತ್ರ ವ್ಯಕ್ತಿ ಎಷ್ಟು ತೊಗೋತೇನೆ ಫೋರ್ಟಿ ಫೈವ್ ಪರ್ಸೆಂಟೇಜ್ ಆಫ್ ಓಟ್ ತೊಗೋತಾನೆ ಹಾಗಾದರೆ ಫೋರ್ಟಿ ಫೈವ್ ಪರ್ಸೆಂಟೇಜ್ ಆಫ್ ಸಿಕ್ಸ್ ತೌಸಂಡ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಫೋರ್ಟಿ ಫೈ ಡಿವೈಡೆಡ್ ಬೈ ಫೋರ್ಟಿ ಫೈವ್ ಪರ್ಸೆಂಟೇಜ್ ಆಫ್ ಸಿಕ್ಸ್ ತೌಸಂಡ್ ಕ್ಯಾಲ್ಕುಲೇಟ್ ಮಾಡಿರಿ ಈ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ನಲ್ವತ್ತೈದು ಇಂಟು ಅರವತ್ತು ಮಾಡಿರಿ ಸೊ ನಲ್ವತ್ತೈದು ಇಂಟು ಅರವತ್ತು ಯಾವ ಥರ ಮಾಡ್ತೀರಾ ನಲವತ್ತೈದು ಇಂಟು ಇಂಟು ಇಪ್ಪತ್ತು ಇಂಟು ಮೂರು ಮಾಡ್ಕೊರಿ ನಲ್ವತ್ತೈದು ಎರಡಲೆ ತೊಂಬತ್ತು ಒಂಬೈನೂರಾಯಿತು ಮೂರಲೆ ಇಪ್ಪತ್ತೇಳು ಒಂಬೈನೂರು ಮೂರಲೆ ಎರಡು ಸಾವಿರದ ಏಳ್ನೂರಾಗುತ್ತೆ ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೋಬೋದು ಹಾಗಾದರೆ ಅವನು ಸೋತಂಥ ವ್ಯಕ್ತಿಗೆ ಎಷ್ಟು ಬಿದ್ದಿರುತ್ತೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಬಿದ್ದಿರುತ್ತೆ ಅದೇ ಥರನಾಗೆ ನಿಮ್ಗೆ ಏನಾದರೂ ಗೆದ್ದಂಥ ವ್ಯಕ್ತಿ ಕೇಳಿದರೆ ಸಿಂಪಲ್ ಫಿಫ್ಟಿ ಫೈ ಇಂಟು ಹಂಡ್ರೆಡ್ ಟಿ ಫಿಫ್ಟಿ ಫೈ ಡಿವೈಡೆಡ್ ಬೈ ಹಂಡ್ರೆ ಹಂಡ್ರೆಡ್ ಇಂಟು ಸಿಕ್ಸ್ ತೌಸಂಡ್ ಮಾಡಿರಿ ಈ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಫಿಫ್ಟಿ ಫೈ ಇಂಟು ಸಿಕ್ಸ್ಟಿ ಆಗುತ್ತೆ ಐದಾರಲೆ ಮೂವತ್ತು ಐದಾರಲೆ ಮೂವತ್ತು ಪ್ಲಸ್ ಮೂರು ಮೂವತ್ತ್ಮೂರು ಗೆದ್ದಂಥ ವ್ಯಕ್ತಿ ಮೂರು ಸಾವಿರದ ಮುನ್ನೂರು ತೊಗೊಂಡಿರ್ತಾನೆ ಬಟ್ ಇಲ್ಲಿ ನಮ್ಗೆ ಏನು ಕೇಳಿರ್ತಾರೆ ಸ್ವತಂಥ ವ್ಯಕ್ತಿ ಕೇಳಿರೋದ್ರಿಂದ ನಾವು ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ಮಾರ್ಕ್ ಮಾಡ್ತೀವಿ ಹಾಗಾದರೆ ಆಪ್ಷನ್ ಯಾವುದಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ದೇರ್ ಆರ್ ತ್ರೀ ಕ್ಯಾಂಡಿಡೇಟ್ಸ್ ಕಂಟೆಸ್ಟೆಡ್ ಇನ್ ಆನ್ ಎಲೆಕ್ಷನ್ ರಿಸೀವ್ಡ್ ಲೆವೆನ್ ತ್ರೀ ಸಿಕ್ಸ್ ಒನ್ ಸ ಒನ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಸಿಕ್ಸ್ ಸವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತರ್ಟಿ ಸಿಕ್ಸ್ ಆ್ಯಂಡ್ ಲೆವೆನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಏಯ್ಟ್ ವೋಟ್ಸ್ ರೆಸ್ಪೆಕ್ಟಿವ್ಲಿ ವಾಟ್ ಪರ್ಸೆಂಟ್ ಆಫ್ ದ ಟೋಟಲ್ ವೋಟ್ಸ್ ಡಿಡ್ ದ ವಿನ್ನಿಂಗ್ ಕ್ಯಾಂಡಿಡೇಟ್ ಗೆಟ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನೆಂದರೆ ಮೂರು ಜನ ಎಲೆಕ್ಷನಿಗೆ ನಿಂತಿದ್ದಾರೆ ಅದರಲ್ಲಿ ಮೂರು ಜನ ಎಷ್ಟು ವೋಟ್ಸ್ ತೊಗೋತಾರಪ್ಪ ಅಂದರೆ ಫಸ್ಟ್ ವ್ಯಕ್ತಿ ಹನ್ನೊಂದು ನೂರ ಮೂವತ್ತಾರು ವೋಟ್ ತಗೋತಾನೆ ಸೆಕೆಂಡ್ ವ್ಯಕ್ತಿ ಏಳು ಸಾವಿರದ ಆರುನೂರ ಮೂವತ್ತಾರು ಓಟ್ ತೊಗೊಳ್ತಾನೆ ಲಾಸ್ಟ್ ವ್ಯಕ್ತಿ ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತು ವೋಟ್ ತಗೋತಾನೆ ಹಾಗಾದರೆ ಈ ಹನ್ನೊಂದು ಸಾವಿರದ ಇಪ್ಪತ್ತು ಆರುನೂರ ಇಪ್ಪತ್ತೆಂಟು ಓಟ್ ಏನು ತೊಗೊಂಡಿದ್ದಾನಲ್ಲ ಅವನು ಟೋಟಲ್ ವೋಟ್ನ ಟೋಟಲ್ ವೋಟಿಗೆ ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾನೆ ಅಂತ ಕೇಳ್ತಾರೆ ಸೊ ನೋಡಿರಿ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿರಿ ನಾವು ಮೂರು ಜನನ ಎ ಬಿ ಸಿ ಅಂತ ಕನ್ಸಿಡರ್ ಮಾಡೋಣ ಎ ಅಣ್ಣ ವ್ಯಕ್ತಿ ಎಷ್ಟು ತೊಗೋತಾನೆ ಅಂದರೆ ಹನ್ನೊಂದು ನೂರ ಮೂವತ್ತಾರು ತೊಗೊತಾನೆ ಬಿ ಎಣ್ಣ ವ್ಯಕ್ತಿ ಏಳು ಸಾವಿರದ ಆರುನೂರ ಮೂವತ್ತಾರು ಓಟ್ ತೊಗೊತಾನೆ ಸಿ ಅನ್ನೋ ವ್ಯಕ್ತಿ ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತೆಂಟು ಓಟ್ ತೊಗೋತಾನೆ ಹಾಗಂದರೆ ಸಿ ಎಣ್ಣ ವ್ಯಕ್ತಿ ಟೋಟಲ್ ವೋಟ್ನಾಗ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ನಮಗೆ ಕೇಳಿದ್ದಾರೆ ಸೊ ಎಲ್ಲನೂ ಕೊಡಿಸ್ರಿ ಲೆವೆನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಏಯ್ಟ್ ಪ್ಲಸ್ ಸೆವೆನ್ ಸಿಕ್ಸ್ ತ್ರೀ ಸಿಕ್ಸ್ ಪ್ಲಸ್ ಒನ್ ಲೆವೆನ್ ತ್ರೀ ಸಿಕ್ಸ್ ಎಂಟಾರಲೇ ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಆರು ಇಪ್ಪತ್ತು ಎರಡು ಮೂರಲೆ ಐದು ಐದು ಎಂಟು ಪ್ಲಸ್ ಎರಡು ಹತ್ತು ಕೈಲ ಬಂತು ಒಂದು ಆರು ಆರು ಹನ್ನೆರಡು ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ಕೈಲ ಬಂತು ಒಂದು ಏಳು ಮೂರು ಹತ್ತು ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ ಇಪ್ಪತ್ತು ಸಾವಿರದ ನಾಲ್ಕುನೂರು ಓಟ್ ಹಾಗಾದರೆ ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತೆಂಟು ಇಪ್ಪತ್ತು ಸಾವಿರಕ್ಕೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಜಸ್ಟ್ ಆಪ್ಷನ್ ಆಪ್ಷನ್ ಅಬ್ಸರ್ವೇಷನ್ ಮಾಡಿರಿ ಆಪ್ಷನಲ್ಲಿ ಏನಿದೆ ಅಂದರೆ ಫಿಫ್ಟಿ ಸೆವೆನ್ ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟೇಜ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಮತ್ತು ನೈಂಟಿ ಪರ್ಸೆಂಟೇಜ್ ಅಂತ ಇದೆ ಈ ಥರ ಇದ್ದಾಗ ನೀವು ಏನು ಮಾಡಿರಿ ಅಂದರೆ ಇವಾಗ ಟ್ವೆಂಟಿ ತೌಸಂಡ್ ಟು ಫೋರ್ ಹಂಡ್ರೆಡ್ ಅಂತ ಇದೆ ಫಿಫ್ಟಿ ಪರ್ಸೆಂಟೇಜ್ ಆಫ್ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಎಷ್ಟಾಗತ್ತಪ್ಪ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ಟೆನ್ ತೌಸಂಡ್ ಟು ಹಂಡ್ರೆಡ್ ಇಲ್ಲ ಅವ್ನು ಎಷ್ಟು ತೊಗೊಂಡಿದ್ದಾನೆ ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತೆಂಟು ತೊಗೊಂಡಿದ್ದಾನೆ ಬಟ್ ಆಪ್ಷನಲ್ಲಲ್ಲಿ ನಿಮಗೆ ಪರ್ಸೆಂಟೇಜ್ ಕೊಟ್ಟಿಲ್ಲ ನೆಕ್ಸ್ಟ್ ಏನು ಮಾಡಿರಿ ಸಿಕ್ಸ್ಟಿ ಪರ್ಸೆಂಟೇಜಿಗೆ ಕಂಡು ಸಿಕ್ಸ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಟೂ ಝೀರೋ ಡಬಲ್ ಝೀರೋ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಟೂ ಝೀರೋ ಫೋರ್ ಇಂಟು ಸಿಕ್ಸ್ಟಿ ಮಾಡಿರಿ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಆರೆರಡಲೇ ಹನ್ ಆರೆಡಲೆ ಹನ್ನೆರಡು ಸೊ ಸಿಕ್ಸ್ಟಿ ಪರ್ಸೆಂಟ್ ಎಷ್ಟಾಗತ್ತಪ್ಪ ಅಂದರೆ ಹನ್ನೆರಡು ಸಾವಿರದ ಎರಡು ನೂರ ನಲ್ವತ್ತಾಗುತ್ತೆ ಬಟ್ ಫಿಫ್ಟಿ ಪರ್ಸೆಂಟ್ ಎಷ್ಟಾಗುತ್ತೆ ಹತ್ತು ಸಾವಿರದ ಎರಡು ನೂರು ನೂರಾಗುತ್ತೆ ನಮಗೆ ಸಿ ತೊಗೊಂಡಿರೋ ವ್ಯಕ್ತಿ ಓಟ್ ಎಷ್ಟಿದೆ ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತೆಂಟಿದೆ ಹಾಗಂದರೆ ಅದೇನಿದೆ ಅಂದರೆ ಫಿಫ್ಟಿ ಮತ್ತು ಸಿಕ್ಸ್ಟಿ ಪರ್ಸೆಂಟ್ ನೆಟ್ವರ್ಕ್ ಇರುತ್ತೆ ಹಾಗಾದರೆ ಇಲ್ಲಿ ಫಿಫ್ಟಿ ಮತ್ತು ಸಿಕ್ಸ್ಟಿ ಪರ್ಸೆಂಟ್ ಮಧ್ಯೆ ಇರುವಂಥ ಆಪ್ಷನ್ ಯಾವುದು ಆಪ್ಷನ್ ನಂಬರ್ ಎ ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಟೂ ಟೇಲರ್ಸ್ ಎಕ್ಸ್ ಆ್ಯಂಡ್ ವೈ ಆರ್ ಪೇಡ್ ಆ ಟೋಟಲ್

ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ಎಕ್ಸಿಗೆ ಎಷ್ಟು ಕೊಡ್ತಾರೆ ಒನ್ ಟ್ವೆಂಟಿ ಪರ್ಸೆಂಟ್ ಕೊಡ್ತಾರೆ ಹಾಗಾದರೆ ವೈ ಅನ್ನೋ ವ್ಯಕ್ತಿ ಒಂದು ವಾರಕ್ಕೆ ಎಷ್ಟು ತೊಗೋತಾನೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ನಾವು ಎಕ್ಸನ್ನು ಯಾವ ಥರ ಬರ್ಕೋತೀವಿ ಅಂದರೆ ಒನ್ ಟ್ವೆಂಟಿ ಪರ್ಸೆಂಟ್ ಆಫ್ ವೈ ಅಂತ ಬರ್ಕೋತೀವಿ ಸೊ ಇಲ್ಲಿ ನೋಡ್ರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇದು ಒನ್ ಪಾಯಿಂಟ್ ಟು ವೈ ಆಗುತ್ತೆ ನಮಗೆ ಇಕ್ವೇಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫೈವ್ ಫಿಫ್ಟಿ ಅಂತ ಕೊಟ್ಟಿದ್ದಾರೆ

ಹನ್ನೊಂದೆರಡಲೇ ಹನ್ನೊಂದು ಎರಡು ಎರಡೊಂದಲೇ ಎರಡು ಇಪ್ಪತ್ತು ಇಲ್ಲೇ ಸೊ ವೈ ಅನ್ನೋ ವ್ಯಕ್ತಿಗೆ ಪ್ರತಿವಾರ ಎಷ್ಟು ಸಂಬಳ ಕೊಡ್ತಾರಪ್ಪ ಅಂದರೆ ಎರಡು ನೂರ ಐವತ್ತು ರೂಪಾಯಿ ಸಂಬಳ ಕೊಡ್ತಾರೆ ಇಲ್ಲಿ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಗೌರಿ ಟು ಸ್ಟೇಷನರೀಸ್ ಆ್ಯಂಡ್ ಬಾಟ್ ದ ಥಿಂಗ್ಸ್ ವರ್ತ್ ಆಫ್ ಟ್ವೆಂಟಿ ಫೈವ್ ರುಪೀಸ್ ಔಟ್ ಆಫ್ ಹಿಸ್ ತರ್ಟಿ ಪೈಸಾ ವೆಂಟ್ ಆನ್ ಸೇಲ್ಸ್ ಟ್ಯಾಕ್ಸ್ ಆನ್ ದ ಟ್ಯಾಕ್ಸೇಬಲ್ ಪರ್ಚೇಸಸ್ ಇಫ್ ದ ಟ್ಯಾಕ್ಸ್ ರೇಟ್ ವಾಸ್ ಸಿಕ್ಸ್ ಪರ್ಸೆಂಟೇಜ್ ದೆನ್ ವಾಟ್ ವಾಸ್ ದ ಕಾಸ್ಟ್ ಆಫ್ ದ ಟ್ಯಾಕ್ಸ್ ಫ್ರೀ ಐಟಮ್ಸ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಗೌರಿ ಅನ್ನೋ ಹುಡುಗಿ ಏನು ಮಾಡ್ತಾಳೆ ಒಂದು ಅಂಗಡಿಗೆ ಹೋಗ್ತಾಳೆ ಅಂಗಡಿಗೆ ಹೋಗ್ಬಿಟ್ಟು ಇಪ್ಪತ್ತೈದು ಪರ್ಸೆ ಇಪ್ಪತ್ತೈದು ರೂಪಾಯಿದು ಕೆಲವೊಂದಿಷ್ಟು ಥಿಂಗ್ಸ್ ತೊಗೋತಾಳೆ ಅದರೊಳಗೆ ಏನಂದರೆ ಎರಡು ಕೆಟಗರಿ ಇರುತ್ತೆ ಟ್ಯಾಕ್ಸೇಬಲ್ ಮತ್ತು ನಾನ್ ಟ್ಯಾಕ್ಸೇಬಲ್ ಟ್ಯಾಕ್ಸೇಬಲ್ ಅನ್ನೋ ಕೆಟಗರಿ ಮೇಲೆ ಅವ್ಳಿಗೆ ಎಷ್ಟು ಬೀಳುತ್ತಪ್ಪ ಅಂದರೆ ಮೂವತ್ತು ಪೈಸೆ ಚಾರ್ಜ್ ಬೀಳುತ್ತೆ ಹಾಗಾದರೆ ಟ್ಯಾಕ್ಸ್ ಫ್ರೀ ಐಟಮ್ಸ್ ರೇಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಈ ಮೂವತ್ತು ಪರ್ಸೆಂಟ್ ಏನು ಟ್ಯಾಕ್ಸ್ ಇದೆಯಲ್ಲ ಅದು ಸಿಕ್ಸ್ ಪರ್ಸೆಂಟ್ ಇರುತ್ತೆ ಸೊ ನಾವು ಎಕ್ಸನ್ನು ನಾನ್ ಟ್ಯಾಕ್ಸೇಬಲ್ ಐಟಮ್ಸ್ ಅಂತ ತೊಗೊಂಡ್ರೆ ಟ್ಯಾಕ್ಸೇಬಲ್ ಐಟಮ್ಸ್ ಅಂತ ತೊಗೊಂಡ್ರೆ ಈ ಸಿಕ್ಸ್ ಪರ್ಸೆಂಟ್ ಏನಿರುತ್ತಲ್ಲ ಸಿಕ್ಸ್ ಪರ್ಸೆಂಟ್ ಆಫ್ ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತಪ್ಪ ಅಂದರೆ ತರ್ಟಿ ಪೈಸೆ ಆಗುತ್ತೆ ಹಾಗಾದರೆ ಎಕ್ಸನ್ನ ನಾವು ಇಲ್ಲಿ ಕಂಡು ಹಿಡ್ದುಬಿಟ್ರೆ ಇದು ಟ್ಯಾಕ್ಸೇಬಲ್ ಐಟಮ್ಸ್ ಆಗುತ್ತೆ ನಾವು ನಾನ್ ಟ್ಯಾಕ್ಸೇಬಲ್ ಐಟಮ್ಸನ್ನ ಕಂಡಿಡಿಬೋದು ಸೊ ನೋಡಿರಿ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಎಕ್ಸ್ ಈಸ್ ಈಕ್ವಲ್ ಟು ತರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇನ್ ಟು ಹಂಡ್ರೆಡ್ ಡಿವೈಡೆಡ್ ಬೈ ಸಿಕ್ಸ್ ಈ ಹಂಡ್ರೆಡ್ ಈ ಹಂಡ್ರೆಡ್ ಕ್ಯಾನ್ಸಲ್ ಆಗುತ್ತೆ ಆರು ಒಂದಲೇ ಆರು ಐದೇ ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು ಐದು ರೂಪಾಯಿ ಆಯಿತು ಈ ಐದು ರೂಪಾಯಿ ಇದೆಯಲ್ಲ ಟ್ಯಾಕ್ಸೇಬಲ್ ಐಟಮ್ ಇದೆ ಬಟ್ ಇದ್ರ ಮೇಲೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಪಾಯಿಂಟ್ ತ್ರೀ ಟ್ಯಾಕ್ಸ್ ಬೀಳುತ್ತೆ ಹಾಗಾದರೆ ಎಷ್ಟಾಯಿತು ಟೋಟಲ್ ಟ್ಯಾಕ್ಸೇಬಲ್ ಐಟಮ್ ಫೈವ್ ಪಾಯಿಂಟ್ ತ್ರೀ ಆಯಿತು ಬಟ್ ಅವಳು ಎಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದಾಳೆ ಇಪ್ಪತ್ತೈದು ರೂಪಾಯಿ ಐಟಮ್ಸ್ನ ಪರ್ಚೇಸ್ ಮಾಡಿದ್ದಾಳೆ ಸೊ ಈ ಇಪ್ಪತ್ತೈದು ರೂಪಾಯಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಫೈವ್ ಪಾಯಿಂಟ್ ತ್ರೀ ಐಟಮ್ ಫೈವ್ ಪಾಯಿಂಟ್ ತ್ರೀ ಟ್ಯಾಕ್ಸಬಲ್ ಐಟಮ್ನ ಮೈನಸ್ ಮಾಡಿಬಿಟ್ರೆ ನಿಮಗೆ ಟ್ಯಾಕ್ಸ್ ಫ್ರೀ ಐಟಮ್ ಸಿಗುತ್ತೆ ಸೊ ಇಪ್ಪತ್ತೈದು ರೂಪಾಯಲ್ಲಿ ನೀವು ಫೈವ್ ಪಾಯಿಂಟ್ ತ್ರೀ ರುಪೀಸ್ನ ಕಳೆದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ನೈನ್ಟೀನ್ ಪಾಯಿಂಟ್ ಸೆವೆನ್ ಜೀರೋ ಬರುತ್ತೆ ಸೊ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಇದು ಇವತ್ತಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದು ಟಾಪಿಕ್ ಮೇಲೆ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು